ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಕಂಡ್ಯ ತಾಳು ಮನವೇ ಈ ಪದ್ಯದ ವಿಚಾರವನ್ನ ಇಂದಿನ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಪೂರ್ಣ ಭಾಗ ಆಗಿರ್ಲಿಲ್ಲ ಒಂದು ಚರಣವನ್ನು ಮಾತ್ರ ನಾವು ನೋಡಿದ್ವಿ ಪಲ್ಲವಿ ಮತ್ತು ಒಂದು ಚರಣವನ್ನ ನಾವು ಅಭ್ಯಾಸ ಮಾಡಿದ್ವಿ ಈಗ ಮುಂದಿನ ಚರಣವನ್ನ ನೋಡೋಣ ಈ ಒಂದು ಕೀರ್ತನೆಯಲ್ಲಿ ಮನುಷ್ಯನಿಗೆ ಸಮಸ್ಯೆಗಳು ಸಹಜವಾಗಿ ಬರ್ತವೆ ಯಾವುದಕ್ಕೂ ಕೂಡ ನಾವು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಪ್ರತಿ ಸಮಸ್ಯೆಗೂ ಉತ್ತರ ಎನ್ನುವಂತಹದ್ದು ಇದ್ದೇ ಇರುತ್ತದೆ ಸಂಕೀರ್ಣ ಬದುಕಿನಲ್ಲಿ ಸಂಕೀರ್ಣ ಬದುಕು ಅಂದ್ರೆ ವಿಶಾಲವಾದಂತಹ ಬದುಕು ಇವತ್ತು ಮನುಷ್ಯ ಅಕ್ಕಿಯಂತೆ ಆರಬಲ್ಲ ಜಿಂಕೆಯಂತೆ ಓಡಬಲ್ಲ ಮೀನಿನಂತೆ ಈಜಬಲ್ಲ ಎಷ್ಟು ವಿಶಾಲವಾಗಿದೆ ಜಗತ್ತು ಒಂದು ಪುಟ್ಟ ಜಾಗತಿಕ ಹಳ್ಳಿಯತ್ತೆ ಇದೆ ಹಾಗಾಗಿ ಇಂದಿನ ವಿಶಾಲವಾದ ಜಗತ್ತಿನ ಈ ಬದುಕಿನಲ್ಲಿ ನಾವು ತುಂಬಾ ತಾಳ್ಮೆಯನ್ನು ತಗೊಂಡು ಬದುಕ್ಬೇಕಾಗುತ್ತೆ ಬದುಕಿನ ಪ್ರತಿ ಕ್ಷಣವನ್ನ ಕೂಡ ನಾವು ಸಂತಸದಿಂದ ಅನುಭವಿಸ್ತಾ ಹೋಗ್ಬೇಕಾಗುತ್ತೆ ಹಾಗಾಗಿ ಜಗತ್ತಿನ ಚರಾಚರಗಳ ಬದುಕು ಇದಕ್ಕೆಲ್ಲ ಹೊರತಲ್ಲ ಅನ್ನುವುದಕ್ಕೆ ಮನುಷ್ಯನಿಗೆ ಸಮಸ್ಯೆಗಳು ಸಹಜ ಈ ಸಮಸ್ಯೆಗಳು ಬಂದಾಗ ನಾವು ವಿಚಲಿತವಾಗದೆ ಸಮಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನ ಇಟ್ಕೊಂಡು ತಲ್ಲಣಗೊಳಿಸಿಕೊಳ್ಳದೆ ಆತಂಕಗೊಳಿಸಿಕೊಳ್ಳದೆ ಈ ಬಾಳ್ವೆಯನ್ನ ನಾವು ಬಾಳ್ಬೇಕು ಬಾಳ್ವೆ ಇರುವುದಿಕ್ಕೆ ಸ್ವೀಕಾರಕ್ಕೆ ವಿನಃ ನಿರಾಕರಣೆಗಲ್ಲ ಅಂತ ಹೇಳಿ ಕಾರಂತ್ರು ಹೇಳ್ತಾರೆ ಶಿವರಾಮ್ ಕಾರಂತ್ರು ಅವರು ಹೇಳ್ತಾರೆ ಪ್ರತಿಯೊಂದು ಜೀವಿಗೂ ಹುಟ್ಟಿದ್ಮೇಲೆ ಏನೋ ಒಂದು ಸಂದೇಶವನ್ನ ಈ ಜಗತ್ತಿಗೆ ಬಿಟ್ಟು ಹೋಗುವಂತದ್ದು ಇದ್ದೇ ಇರುತ್ತೆ ಉದಾಹರಣೆಗೆ ನೀರಿನ ಮೇಲೆ ಒಂದ್ ಸಣ್ಣ ಗುಳ್ಳೆ ಏಳುತ್ತೆ ಅಂತ ಇಟ್ಕೊಂಡ್ರಪ್ಪ ಅದು ಕೂಡ ಅಲ್ಲಿ ಆ ನೀರಿನ ಸೌಂದರ್ಯವನ್ನ ಹೆಚ್ಚಕ್ಕಾದ್ರೂ ಜುಳು ಜುಳು ಅಂತ ಗುಳ್ಳೆ ಎದ್ದು ಒಡೆದೋಗ್ತಾ ಇರುತ್ತೆ ಅಥವಾ ಇಲ್ಲಿ ನೀರ್ ಕೆಟ್ಟೋಗಿದೆ ಅಂತ ಹೇಳಿ ಗುಳು ಗುಳು ಅಂತ ಹೇಳಿ ಅದು ಗುಳು ಗುಳು ಅನ್ನುವಂತಹ ಶಬ್ದ ಮತ್ತೆ ಅದರ ನಾ ಒಂದು ವಿಚಾರವನ್ನು ತಿಳ್ಸಕ್ಕೋಸ್ಕರನಾದ್ರೂ ಆ ಗುಳ್ಳೆ ಹುಟ್ಟಿರುತ್ತೆ ಹೀಗೆ ಪ್ರತಿಯೊಂದು ಸಣ್ಣ ಅಣು ಕೂಡ ಅದು ಜೀವಿಸೋದಿಕ್ಕೆ ಈ ಭೂಮಿ ಮೇಲೆ ಅರ್ಹತೆಯನ್ನ ಪಡ್ಕೊಂಡೆ ಏನೋ ಒಂದು ಸಂದೇಶವನ್ನ ಏನೋ ಒಂದು ಮೆಸೇಜ್ ಅನ್ನ ಕೊಟ್ಟೋಗೋದಿಕ್ಕೆ ಹುಟ್ಟಿರುತ್ತೆ ಇದೆಲ್ಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಪರಮಾತ್ಮನೇ ಈಗ ಎರಡನೇ ಚರಣವನ್ನ ನೋಡೋಣ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಅಡವಿ ಅಡವಿಯಿಂದೇನಪ್ಪಾ ಕಾಡು ಕಾಡಿನ ಒಳಗಡೆ ಆಡುವಂತಹ ಮೃಗಗಳು ಅಂದ್ರೆ ಪ್ರಾಣಿಗಳು ಪಕ್ಷಿಗಳು ಇವುಗಳಿಗೆಲ್ಲ ಹೆಜ್ಜೆ ಹೆಜ್ಜೆಗೆ ಅಡಿಗಡಿಗೆ ಅಂದ್ರೆ ಹೆಜ್ಜೆ ಹೆಜ್ಜೆಗೆ ಆಹಾರವನ್ನ ಇತ್ತಂತಹವರು ಯಾರು ಈಗ ನಿಮ್ ತಾಯಿ ನಿಮ್ಗೆ ಬೆಳಿಗ್ಗೆ ತಕ್ಷಣ ಒಳ್ಳೊಳ್ಳೆ ತಿಂಡಿ ಮಾಡ್ಕೊಡ್ತಾರೆ ಮಧ್ಯಾಹ್ನದ ಒತ್ತಿ ಸರಿಯಾಗಿ ಊಟ ಮಾಡ್ಕೊಡ್ತಾರೆ ಇದನ್ನ ನಿಮ್ ತಾಯಿ ನಿಮ್ಗೆ ಮಾಡ್ತಾ ಇದ್ದಾರೆ ಯಾಕೆ ನಿಮಗ್ ತಾಯಿ ಇದ್ದಾರೆ ನೀನು ಮನುಷ್ಯ ಕುಟುಂಬದಲ್ಲಿ ಜೀವಿಸ್ತಾ ಇರೋದ್ರಿಂದ ನೀವು ನಿಮ್ಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನ ಈ ಕುಟುಂಬ ವ್ಯವಸ್ಥೆಯಲ್ಲಿ ನಮಗ್ ನೀಡಿರೋದ್ರಿಂದ ನಾವು ಆ ಒಂದು ವ್ಯವಸ್ಥೆಯಲ್ಲಿ ಆಹಾರವನ್ನ ಪಡ್ಕೊಳ್ತಾ ಜೀವಿಸ್ತೀವಿ ಆಕಸ್ಮಿಕ ಅಮ್ಮ ಮಾಡಿಕಾಗಲ್ಲ ಅಂದ್ರೂ ಕೂಡ ನಿಮ್ಮನ್ನೊಂದು ಹಾಸ್ಲಿಗಾದ್ರು ಬಿಟ್ಟಿರ್ತಾರೆ ಅಥವಾ ಹೋಟ್ಲಿಗೆ ಹೋಗಿ ಕಾಸಾದ್ರೂ ಕೊಟ್ಟಿರ್ತಾರೆ ಇಲ್ಲ ಅಂದ್ರೆ ಕೂಡ ನೀವೇ ನಿಮ್ಮ ಆಹಾರವನ್ನ ಸಂಪಾದನೆ ಮಾಡಿಕೊಂಡು ತಿನ್ನುವ ಶಕ್ತಿಯನ್ನಾದ್ರೂ ನೀವು ಗಳಿಸ್ಕೊಂಡಿರ್ಬೇಕು ಹೆಜ್ಜೆ ಹೆಜ್ಜೆಗೂ ಎಲ್ಲ ಅಲ್ಲೊಂದು ಹೋಟ್ಲಿರುತ್ತೆ ಇನ್ನೇನೋ ಕಾನವಳಿ ಇರುತ್ತೆ ಎಲ್ಲ ಒಂದ್ ಕಡೆಗೆ ಯಾವ್ದೋ ರೀತಿಯಲ್ಲಿ ದೇವರು ನಿಮಗೆ ಆಹಾರವನ್ನ ಒದಗಿಸ್ಕೊಡ್ತಾನೆ ಇಲ್ಲ ಏನನ್ನಾದ್ರೂ ಒಂದ್ ಲೋಟ ನೀರನ್ನಾದ್ರೂ ಕುಡಿದು ನೀವು ಜೀವಿಸ್ತೀವಿ ಹಾಗೆ ಈ ಕಾಡಲ್ಲಿ ಇರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಯಾರು ತಂದಿಡ್ತಾರೆ ಅಂದ್ರೆ ಕಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ತಾಯಿ ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ತಾಳೋ ಮಾಂಸದ ಮುದ್ದೆಯಂತೆ ಇರ್ತೀವಿ ಮನುಷ್ಯರು ನಾವು ಮಕ್ಕಳಾಗಿ ಹುಟ್ಟಿದಂತಹ ಸಂದರ್ಭದಲ್ಲಿ ಆ ಮಾಂಸದ ಮುದ್ದೆಯಂತೆ ಇದ್ದಂತಹ ಮಗುವನ್ನ ತಾಯಿ ಎಷ್ಟು ಸುಸಂಸ್ಕೃತವಾದಂತಹ ರೀತಿಯಲ್ಲಿ ಬೆಳೆಸ್ತಾ ಹೋಗ್ತಾಳೆ ಸೊನ್ನೆಯಾದ ಮಗುವಿಗೊಂದು ಸಣ್ಣ ಪಾಲು ನೀಡಿದೆ ಅಲ್ವಾ ಒಂದು ಸಣ್ಣ ಸಣ್ಣ ಆ ಹನಿಗಳನ್ನ ಹಾಕಿ ಆಕೆ ಬೆಳೆಸ್ತಾ ಹೋಗ್ತಾಳೆ ತನ್ನ ಜೀವಾಮೃತವನ್ನ ಕೊಟ್ಟು ಎದೆಹಾಲನ್ನು ಕೊಟ್ಟು ತಾಯಿ ತನ್ನ ಮಕ್ಕಳಿಗೆನ್ನ ಬೆಳೆಸ್ತಾ ಹೋಗ್ತಾಳೆ ದೊಡ್ಡ ಮನುಷ್ಯನನ್ನಾಗಿ ಮಾಡ್ತಾ ಹೋಗ್ತಾಳೆ ಆ ಸಂಸ್ಕಾರವನ್ನ ಕೊಡ್ತಾಳೆ ಆಹಾರಾದಿಗಳನ್ನ ಕೊಡ್ತಾಳೆ ಬುದ್ಧಿಗೆ ಆಹಾರಗಳನ್ನ ಕೊಡ್ತಾಳೆ ಈ ರೀತಿಯಾಗಿ ತಾಯಿ ನಮ್ಮನ್ನ ಹೊಣೆಗಾರಳಾಗಿ ಜವಾಬ್ದಾರಿಯುತವಾಗಿ ಹೇಗ್ ಸಾಕ್ತಾಳೋ ಹಾಗೆ ಪರಮಾತ್ಮನು ಈ ಸೃಷ್ಟಿಯ ತಾಯಿಯಾಗಿ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ ಅನುಮಾನವನ್ನ ಪಡಬೇಡ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಪರಮಾತ್ಮ ಎಲ್ಲಾ ಕಡೆಯಲ್ಲಿ ಕೂಡ ನಾನಿದ್ದು ಈ ಜಗತ್ತನ್ನ ಆಗಲ್ಲ ಅಂತ ಹೇಳ್ಬಿಟ್ಟು ತಾಯಿಯನ್ನ ಸೃಷ್ಟಿ ಮಾಡದ್ನಂತೆ ಹಾಗಾಗಿ ಆ ತಾಯಿ ದೇವ್ರು ನಮ್ಗೆ ಆ ತಾಯಿ ದೇವ್ ದೈವವನ್ನ ನಾವು ನಂಬ್ಲೇಬೇಕು ಜಗತ್ತಿನಲ್ಲಿ ತಾಯಿ ದೈವ ನಮ್ಮನ್ನ ಪರೆಯುವ ಕೈಯಾಗಿರುತ್ತೆ ಕಾಪಾಡುವ ಕೈಯಾಗಿರುತ್ತೆ ಹಗಲು ಈರುಳ್ಳಿನಲ್ಲಿ ನೀವು ಮಲಕ್ಕೊಂಡಿರ್ಲಿ ನಿದ್ದೆ ಎಚ್ಚರಗಳಲ್ಲಿ ಆ ಮಗುವನ್ನ ತಾಯಿ ಕೈ ಸಾವಿರ್ತಾನೇ ಇರುತ್ತೆ ಹಸಿದಾಗ ತನ್ನ ಸ್ತನಪಾನವನ್ನ ಮಾಡಿಸ್ತಾ ಬೆಳೆದ ಮಕ್ಕಳಿಗೆ ಮುದ್ದೆಯನ್ನೇ ಕೊಡ್ತಾ ಆ ರೊಟ್ಟಿಯನ್ನೇ ಕೊಡ್ತಾ ಅವಳು ಯಾವ್ಯಾವ ಹಂತಕ್ಕೆ ಮಕ್ಕಳಿಗೆ ಏನೇನ್ ಬೇಕು ಅನ್ನುವಂಥದ್ದು ಅವಳ ಅಹ್ ಒಂದು ವಿಚಾರಗಳು ಬಹಳ ತೀವ್ರವಾಗಿರುತ್ತೆ ಮಕ್ಕಳ ವಿಚಾರದಲ್ಲಿ ತಾಯಿ ತುಂಬಾ ಜತನವಾಗಿ ಕಾಪಾಡ್ತಾ ಇರ್ತಾಳೆ ಅವನಿಗೆ ಬುದ್ಧಿ ವಿಚಾರವಾಗಿ ಏನ್ ಹೇಳ್ಬೇಕು ಆ ಹಸಿವಿನ ವಿಚಾರವಾಗಿ ಅವ್ಗೆ ಏನ್ ಕೊಡ್ಬೇಕು ಒಳ್ಳೆ ಆಹಾರವನ್ನ ಕೊಟ್ಟು ಒಬ್ಬ ತಾಯಿ ತನ್ನ ಮಗನನ್ನ ಹೇಗೆ ಪಾಲನೆ ಪೋಷಣೆ ಮಾಡ್ತಾಳೋ ಹಾಗೆ ದೈವವೂ ಕೂಡ ಇಲ್ಲಿ ಜೈವಿಕ ಸರಪಳಿಯನ್ನ ಸೃಷ್ಟಿ ಮಾಡ್ಬಿಟ್ಟಿದೆ ಒಂದು ಸಣ್ಣ ಕೀಟಕ್ಕೆ ಕಪ್ಪೆಯನ್ನ ಸೃಷ್ಟಿ ಮಾಡಿದೆ ಕಪ್ಪೆಗೆ ಆಹಾರ ಒಂದು ಸಣ್ಣ ಕೀಟ ಆ ಸಣ್ಣ ಕೀಟ ಎಲ್ಲೋ ಏನೋ ಒಂದು ಮಣ್ಣಲ್ಲಿ ಹುಟ್ಟಿ ಅದು ಕಲ್ಲೊಳಗೆ ಹುಟ್ಟಿ ಏನೋ ಒಂದು ರೀತಿಯಲ್ಲಿ ಜೀವಿಸ್ತಾ ಇರ್ತೇನೆ ನೀರೊಳಗಡೆ ಇರ್ತಕ್ಕಂತಹ ಕ್ರಿಮಿ ಕೀಟಗಳು ಸಣ್ಣ ಕೀಟಗಳು ಇರ್ತವೆ ಅದನ್ನ ಕಪ್ಪೆ ತಿನ್ನುತ್ತೆ ಆ ಕಪ್ಪೆಯನ್ನ ತಿನ್ನೋದಿಕ್ಕೆ ಹಾವ ಬರುತ್ತೆ ಹಾವನ್ನ ತಿನ್ನೋದಕ್ಕೆ ಗರಡ ಬರುತ್ತೆ ಗರಡವನ್ನ ತಿನ್ನೋದಕ್ಕೆ ಇನ್ನೊಂದು ಪ್ರಾಣಿ ಇರುತ್ತೆ ಹೀಗೆ ಆ ಜೈವಿಕ ಸರಪಳಿಯಲ್ಲಿ ಆಹಾರವನ್ನ ದೈವ ಎನ್ನುವಂಥದ್ದು ಸೃಷ್ಟಿ ಮಾಡಿದ್ದಾನೆ ಹಾಗಾಗಿ ಇದನ್ನ ನಾವು ಬಿಡದೆ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅಂತ ಹೇಳಿ ನಂಬಬೇಕು ಅನುಮಾನವನ್ನ ಪಡಬಾರ್ದು ಅನುಮಾನಂ ಪೆದ್ದೋಗಂ ಅಂತ ಹೇಳ್ತಾರೆ ಹಾಗಾಗಿ ನಾವು ಪೆದ್ದರಾಗ್ಬಾರ್ದು ನಂಬಿಕು ನಂಬಿಕೆ ಇದ್ದು ನಾವು ಬದುಕ್ಬೇಕು ನಂಬಿ ಕೆಟ್ಟವರ್ ಇಲ್ಲವೋ ರಂಗಯ್ಯನ ಅಂತ ಹೇಳ್ತಾರೆ ಹಾಗಾಗಿ ಹೆತ್ತ ತಾಯಿ ಎದೆಹಾಲೆ ವಿಷವಾದ್ರೆ ಕಾಪಾಡೋರು ಯಾರು ನಾವು ನಿಂತಿರ್ತಕ್ಕಂತಹ ಭೂಮಿಯೇ ದರೆಯ ಹತ್ತಿ ಉರಿದ್ರೆ ಓಡೋದೆಲ್ಲಿಗೆ ಇಲ್ಲ ಅಲ್ವಾ ಹಾಗಾಗಿ ಹಡೆದ ತಾಯಿಯಿಂದ ನಾವು ಯಾವತ್ತು ನಂಬೇಕು ತಾಯಿ ಹಾಲು ವಿಷವಾಗೋದಿಕ್ಕೆ ಸಾಧ್ಯತೆ ಇಲ್ಲ ವಿಷವಾದರೆ ಹೇಗೆ ಅನ್ನುವಂತಹ ಪ್ರಶ್ನೆಗಳು ಎದ್ದಾಗ ಜಗತ್ತನ್ನ ಸಂರಕ್ಷಣೆ ಮಾಡುವಂತಹನು ಕೂಡ ಅದೇ ದೈವವೇ ಏನೋ ಒಂದು ಕಾರಣಕ್ಕೋಸ್ಕರ ಇದೆಲ್ಲವನ್ನ ಸೃಷ್ಟಿ ಮಾಡ್ತಾನೆ ಪೂತನಿ ಅನ್ನುವಂತಹಳು ಶ್ರೀಕೃಷ್ಣನಿಗೆ ವಿಷ ಉಣಿಸೋದಿಕ್ಕೆ ಬಂದಿದ್ಲು ಆಗ ಶ್ರೀಕೃಷ್ಣ ಅಮೃತವನ್ನ ಮಾತ್ರ ಸ್ವೀಕಾರ ಮಾಡಿ ಆ ಪೂತನಿಯ ಆ ಒಂದು ಎದೆಗೆ ಬಾಯಿಟ್ಟು ಅವಳನ್ನ ಅಲ್ಲೇ ಕೊಲ್ತಾನೆ ಅವನಿಗೆ ಶಾಪ ಅವಳಿಗೆ ಶಾಪ ವಿಮೋಚನೆಯನ್ನ ಕೊಡ್ತಾನೆ ಹಾಗೆ ಹಡೆದ ಜನನಿಯ ತೆರದೆ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷೆ ಇದಕ್ಕೆ ಸಂಶಯವಿಲ್ಲ ಅಂತ ಹೇಳ್ತಾರೆ ಮುಂದಿನ ಪದ್ಯದಲ್ಲಿ ನವಿಲಿಗೆ ಚಿತ್ರ ಬರೆದವರು ಯಾರು ನವಿಲು ಎಷ್ಟ್ ಚೆನ್ನಾಗಿದೆ ಅಲ್ವ ಪಠ್ಯಪುಸ್ತಕದ ಮೊದಲ ಇದ್ರಲ್ಲಿ ನಾವು ನೋಡಿದ್ವಲ್ವಾ ಆ ನವಿಲಿಗೆ ಎಷ್ಟೆಲ್ಲ ಕಣ್ಣುಗಳು ಆ ಬಣ್ಣಗಳು ಆ ಡಿಸೈನ್ಗಳು ಎಷ್ಟು ಸೊಗಸಾಗಿದೆ ಚಿತ್ತಾರ ಅಂತಹ ಸೊಗಸಾದ ಚಿತ್ರವನ್ನ ಯಾರು ಬರೆದ್ರು ಯಾರಾದ್ರೂ ಪೇಂಟರ್ ಬಂದು ಎಲ್ಲಾ ಕಡೆಯಲ್ಲಿ ಕೂಡ ಬರೆಯೋದಿಕ್ಕೆ ಸಾಧ್ಯನಾ ಇಲ್ಲ ಕಣ್ರಿ ಇದೆಲ್ಲ ದೈವ ಸೃಷ್ಟಿ ಆ ದೈವ ಅನ್ನುವಂತಹದ್ದು ಮಾಡಿರೋದು ಒಂದೊಂದು ಹೂವಿಗೂ ಒಂದೊಂದು ಬಣ್ಣ ಒಂದೊಂದು ಜೀವಕ್ಕೂ ಒಂದೊಂದು ಕಣ್ಣ ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಹೊನ್ನ ಪೊಟ್ಟ ಕರುಣೆಯ ಮೂಲ ಮರೆತಿ ತನ್ನ ಮರೆತಿಗುದು ತನ್ನ ಎಷ್ಟ್ ಚೆನ್ನಾಗಿ ಇನ್ನೊಬ್ಬ ಕವಿ ಹೇಳಿದ್ದಾರೆ ನೋಡ್ರಿ ಒಂದೊಂದು ಹೂವಿಗೂ ಒಂದೊಂದು ಬಣ್ಣ ಒಂದೊಂದು ವಾಸನೆ ಒಂದೊಂದು ರುಚಿ ಇವೆಲ್ಲವನ್ನ ಯಾರು ಬರ್ದ್ರು ಗೊತ್ತಿಲ್ಲ ಹಾಗೆ ಈ ನವಿಲಿಗೆ ಚಿತ್ರವನ್ನ ಡಿಸೈನ್ ಅನ್ನ ಯಾರ್ ಮಾಡಿದ್ದಾರೆ ಎಲ್ಲ ದೈವ ನಿಯಮ ದೈವ ಮಾಡಿರ್ತಕ್ಕಂತಹದ್ದು ಅಂತ ಹೇಳ್ತಾ ಇದ್ರೆ ಪವಳದ ಲತೆಗೆ ಪವಳ ಅಂದ್ರೆ ಹವಳ ನಿಮ್ಮ ತಾಯಿ ಅಂದ್ರು ಮಾಂಗಲ್ಯಸರದಲ್ಲಿ ಆ ಮಾಂಗಲ್ಯದ ಪಕ್ಕ ಮಣಿ ಹಾಕೊಂಡಿರ್ತಾರೆ ನೋಡಿ ಕೆಂಪಾದಂತಹ ಅವಳ ಆ ಹವಳ ಅನ್ನುವಂಥದ್ದು ಎಲ್ ಸಿಕ್ಕುತ್ತೆ ಅಂದ್ರೆ ಎರಡ್ ರೀತಿ ಸಿಕ್ಕುತ್ತೆ ಒಂದು ಸಸ್ಯ ಜನ್ಯ ಹವಳ ಇನ್ನೊಂದು ಪ್ರಾಣಿ ಜನ್ಯ ಹವಳ ಪ್ರಾಣಿಗಳಿಂದಲೂ ಕೂಡ ಹವಳ ಸಿಕ್ಕುತ್ತೆ ಇನ್ನೊಂದು ಸಸ್ಯಗಳಲ್ಲಿ ಬಳ್ಳಿಗಳಾಗಿ ಬೆಳೆದು ಗುಲ್ಗಂಜಿ ನೋಡಿದಿರಲ್ವೇನಪ್ಪ ಗುಲ್ಗಂಜಿ ಗಿಡದಲ್ಲಿ ಒಂದು ಬುಡ್ಡೆಕಾಯಿ ತರ ಬಿಟ್ಟಿರುತ್ತೆ ಆ ನಂತರ ಅದು ಹಸರಾಗಿದ್ದು ನಿಧಾನಕ್ಕೆ ಕೆಂಪಾಗುತ್ತೆ ಅದ್ರ ತಳದಲ್ಲಿ ಕಪ್ಪಾಗಿರ್ತಕ್ಕಂತಹ ಬಣ್ಣ ಇರುತ್ತೆ ಅದನ್ನ ಗುಲ್ಗಂಜಿ ಅಂತ ಕರಿತೀವಿ ಆ ಗುಲ್ಗಂಜಿಗೆ ನೋಡ್ರಿ ಅರ್ಧ ಕೆಂಪಿರುತ್ತೆ ಅರ್ಧ ಕಪ್ಪಿರುತ್ತೆ ಮಧ್ಯದಲ್ಲಿ ಒಂದು ಬಿಳಿ ಡಾಟ್ ಇರುತ್ತೆ ಇಂತಹ ರೀತಿಯಲ್ಲಿ ಒಂದು ಹವಳ ಹವಳದ ಲತೆಗೆ ಲತೆ ಅಂದ್ರೆ ಬಳ್ಳಿ ಆ ಬಳ್ಳಿಗೆ ಕೆಂಪನ್ನ ಇಟ್ಟಂತವ್ರು ಯಾರು ಯಾರು ಹೋಗಿ ಅದಕ್ಕೆ ಕೆಂಪು ಬಣ್ಣವನ್ನ ಬರ್ದು ಪೇಂಟ್ ಮಾಡಿ ಓ ನೀ ಅವಳ ನೀಲ್ಲಿರು ಹಿಂಗಿರು ಅಂತ ಯಾರಾದ್ರೂ ಹೇಳಿದಾರ ಏನು ಬೇಡಪ್ಪ ನೀವು ಅವಳದ್ ಲತೆಯು ನೋಡೋದ್ ಬೇಡ ಏನು ಬೇಡ ಮೆಣಸಿನ್ಕಾಯಿ ಗಿಡದಾಗ ಮೆಣ್ಸಿನ್ಕಾಯಿ ನೋಡಿದಿರಲ್ವೇನ್ರಪ್ಪ ಮೆಣಸಿನ್ಕಾಯಿ ಎಣ್ಣಾದ್ಮೇಲೆ ಕೆಂಪಾಗುತ್ತ ಆ ಕೆಂಪು ಬಣ್ಣವನ್ನ ಯಾರು ಬರ್ದಿಟ್ರಪ್ಪ ಯಾರು ಬರ್ದಿಟ್ಟಿಲ್ಲ ಹೆಂಗೆ ದೈವ ನಿಯಮ ಯಾರು ಸೃಷ್ಟಿಕರ್ತನೋ ಅವನೇ ಇದೆಲ್ಲವನ್ನ ಮಾಡಿರ್ತಕ್ಕಂಥದ್ದು ಸವಿ ನರಗಳಿಗೆ ಹಸಿರು ಬರೆದವರು ಯಾರು ಸವಿ ಮಾತು ಚೆನ್ನಾಗ್ ಮಾತಾಡ್ತಾ ಇದ್ರೆ ಆ ಗಿಳಿ ಮಾತಾಡ್ದಂಗ್ ಮಾತಾಡ್ತೀಯ ರಾಮ ಅಂತ ಹೇಳ್ತಾರ ನೋಡಿ ಹಾಗೆ ಆ ಗಿಳಿ ಮಾತನಾಡುವಂತಹದ್ದು ಕೇಳೋದಿಕ್ಕೆ ಚೆನ್ನಾಗಿರುತ್ತೆ ಸವಿ ಮಾತು ಆ ಗಿಳಿದ್ ಮಾತು ಆ ಗಿಳಿ ಕೊಕ್ ನೋಡಿದೀರಾ ಆ ಕೊಕ್ ಹೆಂಗಿದೆ ಕೆಂಪಾಗಿದೆ ಆದ್ರೂ ಮೈ ಬಣ್ಣ ಹಸಿರಾಗಿದೆ ಸವಿಮಾತಿ ನರಗಿಳಿಗೆ ಹಸಿರು ಬರೆದವರು ಯಾರು ಹಸಿರು ಬಣ್ಣವನ್ನ ಆ ಗಿಳಿಗೆ ಯಾರು ಕೊಟ್ರು ಕೊಕ್ಕಿಗೆ ಕೆಂಪು ಬಣ್ಣವನ್ನ ಮತ್ತೆ ಅದರ ಮೈಗೆಲ್ಲ ಹಸಿರು ಬಣ್ಣವನ್ನ ಯಾರು ಕೊಟ್ರು ಅವನೇ ಸಲಹುವನು ಯಾರು ಪರಮಾತ್ಮ ಇದೆಲ್ಲ ಮಾಡಿರೋನು ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ ನೀನು ಅನುಮಾನವನ್ನೇ ಪಡಬೇಡ ಡೌಟ್ ಪಡಬೇಡ ನಂಬು ಅಂತ ಹೇಳ್ತಾ ಇದಾರೆ ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ ಹೇಳಿ ಮತ್ತೊಂದು ಉದಾಹರಣೆಯನ್ನ ಮುಗಿಸ್ತಾರೆ ಮುಂದಿನ ಭಾಗಕ್ಕೆ ಹೋಗೋದಾಯ್ತು ಅಂದ್ರೆ ಮುಂದಿನ ಚರಣದಲ್ಲಿ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರವನ್ನು ತಂದಿವರು ಯಾರು ಕಲ್ಲಲ್ಲಿ ಕಪ್ಪೆಗಳು ಕೂತಿತ್ತವೆ ಒಂದು ರೌಂಡ್ ಬಾವಿ ನೋಡಿದಿರಲ್ವಾ ಆ ರೌಂಡ್ ಬಾವಿ ಕಲ್ ಕಟ್ಟಡ ಕಟ್ಟಿರ್ತಾರ ನೋಡ್ರಿ ಆ ಕಲ್ಲಿನ ಸಂದಿ ಒಳಗಡೆ ಹೋಗಿ ಕಪ್ಪೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಆ ಕಪ್ಪೆ ಆಹಾರ ಬೇಕು ಅಂದ್ರೆ ತನ್ನ ಉದ್ದವಾದ ನಾಲಿಗೆಯನ್ನ ಹೊರಗಡೆ ಚಾಚುತ್ತೆ ಆ ಬಾವಿಲಿ ಯಾವಾದ್ರೂ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಓಡಾಡ್ತಾ ಇರುತ್ತೆ ಆಗ ಅದ್ರ ನಾಲಿಗೆನ ಚಾಚಿ ಒಳಗಡೆ ರಪ್ ನಡ್ಕೊಂಡು ಆ ಆಹಾರವನ್ನ ಅದು ತಿಂತಾ ಹೋಗುತ್ತೆ ಅಲ್ಲೆಲ್ಲಿ ಆಹಾರವನ್ನ ತಂದೀವರು ಯಾರು ಯಾರು ಅದಕ್ಕೆ ಸಪ್ಲೈ ಮಾಡ್ತಾರೆ ತಂದೀವರು ಅಂದ್ರೆ ಕೊಡುವಂತಹದ್ದು ಯಾರು ಕೊಡ್ತಾರೆ ಟಿಫನ್ ಕ್ಯಾರಿಯರ್ ನಿಮ್ ತಾಯಿ ನಿಮಗ್ ಕಳಿಸ್ತಾರಲ್ಲ ಹಾಗೆ ಯಾರ್ ತಂದು ಕೊಡ್ತಾರೆ ಅಥವಾ ನಿಮ್ ಒಂದ್ರಿಕೆ ನಿಮ್ ತಾಯಿ ಅಂದ್ರೆ ಬುತ್ತಿ ತಾಂಡೋಗ್ತಾರಲ್ಲ ಆ ರೀತಿಯಾಗಿ ಈ ಕಲ್ಲೊಳಗಡೆ ಎತ್ತಕ್ಕಂತಹ ಕಪ್ಪೆಗಳಿಗೆ ಯಾರು ಊಟ ತಾಂಡೋಗ್ ಕೊಡ್ತಾರೆ ಯಾರು ಕೊಡೋರಿಲ್ಲ ರೀ ದೈವವೇ ಸೃಷ್ಟಿ ಮಾಡಿದೆ ಅವೆಲ್ಲೆಲ್ಲಿ ಇರ್ತಾವೋ ಅಲ್ಲಲ್ಲೇ ಆಹಾರವನ್ನ ಸೃಷ್ಟಿ ಮಾಡಿರ್ತಾನೆ ಆ ಸೃಷ್ಟಿಯ ನಿಯಮವನ್ನ ಇಲ್ಲಿ ಕನಕದಾಸರು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಬಲ್ಲಿದರೂ ಕಾಗಿನೆಲೆ ಆದಿಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅವನಿಗೆ ಗೊತ್ತು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಪರಮಾತ್ಮ ಯಾರವನು ಕಾಗಿನೆಲೆ ಆದಿಕೇಶವರಾಯ ಅನ್ನೋದು ಕನಕದಾಸರ ಅಂಕಿತದಲ್ಲಿ ಬಳಸುವಂತಹ ಒಂದು ಹ್ಮ್ ದೈವನಾಮ ಹಾಗಾಗಿ ಕಾಗಿನೆಲೆ ಆದಿಕೇಶವ ಅನ್ನುವಂಥದ್ದು ಅವರ ಆರಾಧ್ಯ ದೈವವಾದ್ದರಿಂದ ಅವರ ಅಂಕಿತದಲ್ಲಿ ಅಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಕನಕದಾಸರು ಕಾಗಿನೆಲೆ ಆದಿಕೇಶವರಾಯ ಎಲ್ಲವನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಲ್ಲರನ್ನ ಸಲ ಸಲಹೆ ಮಾಡ್ತಾನೆ ಎಲ್ಲವನ್ನೂ ಕೂಡ ಸಲಹುತ್ತಾನೆ ಹಾಗಾಗಿ ನೀವು ಅನುಮಾನವನ್ನ ಪಡಬೇಡಿ ಸೃಷ್ಟಿಯಲ್ಲಿ ಸಮಸ್ಯೆಗಳು ಸಹಜ ಆ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಾವು ತಾಳ್ಮೆಯನ್ನ ಕಳೆದುಕೊಳ್ಳಬಾರದು ಕೋಪದಲ್ಲಿ ಮೂಗನ್ನ ಕೊಯ್ಕೊಂಡ್ರೆ ಆನಂತರ ಅದು ಸರಿ ಹೋಗೋದಿಲ್ಲ ಅದಕ್ಕೆ ಇನ್ನೊಂದು ಕೀರ್ತನೆಯಲ್ಲಿ ಮತ್ತೊಬ್ಬ ದಾಸರು ಹೇಳ್ತಾರೆ ತಾಳುವಿಕೆಗಿಂತ ತಪವು ಇನ್ನೊಂದಿಲ್ಲ ನೀನು ಚೆನ್ನಾಗಿ ತಾಳ್ಮೆಯನ್ನ ತಂದ್ಕೋ ಸಮಾಧಾನಕ್ಕಿಂತ ಮಿಗಿಲಾದಂತಹ ದಾನವಿಲ್ಲ ತಾಳುವಿಕೆಗಿಂತ ತಪವು ಬೇರೊಂದಿಲ್ಲ ಕಷ್ಟಗಳು ಬಂದಾಗ ನೀನು ಕಂಗೆಡದೆ ತಾಳು ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ನಿನಗೆ ಕಟ್ಟು ಬುತ್ತಿಯನ್ನ ಇವತ್ತು ನೀನು ಮಾಡಿ ಕಟ್ಕೊಂಡಿದ್ರೆ ನೆಕ್ಸ್ಟ್ ನಿನ್ಗೆಲ್ಲ ಅಶ್ವ ಆಗುತ್ತೋ ಅದನ್ನ ನೀನ್ ಬಿಚ್ಕೊಂಡು ಊಟ ಮಾಡಬಹುದು ಹಾಗೆ ನೀನ್ ಒಳ್ಳೆ ಬುತ್ತಿ ಹೋಗಿದ್ರೆ ಒಳ್ಳೆ ಊಟ ಇರುತ್ತೆ ಅಗ್ಲಲ್ಲಿ ನೀನು ಕೆಟ್ಟದನ್ನ ಕಟ್ಟಿದ್ರೆ ಕೆಟ್ಟದ್ದನ್ನ ಮಾಡಿದ್ರೆ ಅದು ಮುಂದೆ ಕೆಟ್ಟದೇ ಆಗೋಗುತ್ತೆ ಹಾಗಾಗಿ ಒಳ್ಳೇದನ್ನ ಮಾಡಿ ಒಳ್ಳೆ ವಿಚಾರಗಳನ್ನ ಸಮ್ಯಕ್ ದೃಷ್ಟಿ ಸಮ್ಯಕ್ ನೋಟ ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಒಳ್ಳೇದನ್ನ ನೀನು ಮಾಡ್ತಾ ಹೋಗು ಹಾಗಾಗಿ ಹಳಿದು ರಂಜಿಸುವವರ ಹಗೆತನದ ಮಾತುಗಳನ್ನ ನೀನು ತಾಳ್ಕೊ ಯಾರಾದ್ರೂ ನಿನ್ ಕೈಲಿ ಏನಾಗ್ತೇತ್ ಆಗಲ್ಲ ನೀನ್ ಸೈನ್ಸ್ ತಾಂಡಿರೋದು ಪಿ ಸಿ ಎಂ ಬಿನ್ ಕೈಲ ಆಗಲ್ಲ ಬಿಡ ಅಂತ ಏನಾದ್ರು ನಿಮ್ಮನ್ನ ಹೀಯಾಳ್ಸಿದ್ರು ಕೂಡ ಅವ್ರ ಮುಂದೆ ನೀವು ಏನು ಮಾತಾಡಕ್ ಹೋಗ್ಬೇಡ್ರಿ ನಿಮ್ ಕರ್ತವ್ಯದಲ್ಲಿ ಉತ್ತರವನ್ನ ಕೊಡುವಂತಹ ಮಕ್ಕಳು ನೀವಾಗಿ ಹಗೆತನದ ಮಾತುಗಳನ್ನ ಆಡ್ತಾ ನಿಮ್ಮನ್ನ ಅಳಿದು ಅವ್ರು ಸಂತೋಷ ಪಡ್ತಾರೆ ನತ್ತರೆ ಗಹಗಹಿಸಿ ನತ್ತಾರೆ ನೋಡೋ ನಾನು ಎಷ್ಟೊಳ್ಳೆ ಪರ್ಸೆಂಟೇಜ್ ತಾಂಡೆ ಅವನು ತಗೊಳ್ಳಿಲ್ಲ ಅಂತ ಹೇಳಿ ಎಷ್ಟೋ ಜನ ಅಳಿದು ರಂಜಿಸ್ಕೊಳ್ತಾ ಇರ್ಬೋದು ಆದ್ರೆ ಆ ಹಳಿದ ಮಾತುಗಳನ್ನ ನೀವು ಕಡೆಗಣಿಸಿ ಕ್ರಿಯೆ ಕಡೆ ಒತ್ತು ಕೊಡ್ಬೇಕಾಗುತ್ತೆ ನಕ್ಕು ನುಡಿವರ ಮುಂದೆ ಮುಕ್ಕರಿಸದೆ ತಾಳು ಅವರು ನಕ್ಕು ನಿಮ್ಮನ್ನ ಅವಹೇಳನ ಮಾಡ್ತಾ ಇದ್ರು ಕೂಡ ನೀವು ಮುಗ್ಗರಿಸಿ ಬೀಳ್ಬೇಡಿ ಅವ್ರ ಎದುರುಗಡೆ ನೀವು ಬಿಂಕದಿಂದ ಬಾಳಿ ಬಿಗುನ್ಮಾ ಬಾಳಿ ಒಳ್ಳೆಯ ತಾಳ್ಮೆಯನ್ನ ತಂದ್ಕೊಳ್ಳಿ ಎಷ್ಟು ರೀತಿಯಲ್ಲಿ ತಾಳ್ಮೆ ತಗೊಳ್ಬೇಕು ಅಂದ್ರೆ ಉಕ್ಕೋ ಹಾಲಿಗೆ ನೀರಿಕ್ಕು ಒಂದದಿ ತಾಳು ಅಂತ ಹೇಳ್ತಾರೆ ಹಾಲು ಹುಕ್ತಾ ಇದ್ದಾವೆ ಹೋಗೋ ಒಂದ ನೀರ್ ಬಿಡು ಅಂತಾರೆ ನೋಡ್ರಿ ನೀರು ಸುಮ್ನೆ ಉಗುರು ನೀರು ಚಿಮ್ಕಿಸಿರು ಸಾಕು ಹಾಲು ಉಕ್ಕೋ ಹಾಲು ಒಳಗಡೆ ಹೊರಟೋಗ್ಬಿಡ್ತವೆ ಮತ್ತೆ ಅವು ಚೆನ್ನಾಗಿ ಕಾಯ್ದು ಕೆನೆಗಟ್ಟುತ್ತೆ ಕೆನೆ ಭರಿತವಾದಂತ ಹಾಲು ರುಚಿಕರವಾಗಿರುತ್ತೆ ಸ್ವಾದಿಷ್ಟಪೂರ್ಣವಾಗಿರುತ್ತೆ ಕೆಟ್ಟು ಹೋಗೋದಿಲ್ಲ ಅಲ್ವಾ ಹಾಲು ಒಂದು ಒಳ್ಳೆ ಪೌಷ್ಟಿಕ ಆಹಾರ ಹಾಗೆ ಈ ಬದುಕಿನ ಪೌಷ್ಟಿಕತೆಯನ್ನ ನೀನು ಪಡ್ಕೊಳ್ಬೇಕು ಅಂದ್ರೆ ನಿನ್ನಲ್ಲಿ ತಾಳ್ಮೆ ಇರ್ಬೇಕು ಒಂದು ಉಕ್ಕುವ ಹಾಲಿಗೆ ನೀರನ್ನ ಹೇಗೆ ಇಕ್ತಿವೋ ಹಾಗೆ ಅಂತಹ ರೀತಿಯಲ್ಲಿ ನೀನು ತಾಳ್ಮೆಯನ್ನ ತಂದ್ಕೊಳ್ಬೇಕು ಇಲ್ಲಿ ನಾವು ತಾಳ್ಮೆ ಇಲ್ಲದೆ ಹೋದ್ರೆ ಏನನ್ನ ಪಡ್ಕೊಳಕ್ ಆಗೋದಿಲ್ಲ ಸಹನೆ ನಿನ್ನದಾದರೆ ಸಕಲವು ನಿನ್ನದೇ ಸಹನೆ ಅನ್ನುವಂತಹದನ್ನ ನೀನು ಯಾವತ್ತಿಗೂ ಕಳ್ಕೊಬೇಡ ಅದಕ್ಕೋಸ್ಕರ ತಾಳಿದವನು ಬಾಳಿಯನು ನಿಧಾನವೇ ಪ್ರಧಾನ ಅಂತ ಹೇಳ್ತಾರೆ ಒಟ್ಟಾರೆ ಮಕ್ಳೇ ಈ ಎಲ್ಲ ವಿಚಾರಗಳನ್ನ ನಾನು ದೃಶ್ಯದಲ್ಲಿ ನಿಮಗೆ ತೋರ್ಸ್ಬೇಕು ಅಂತ ಆಸೆ ಪಟ್ಟಿದೀನಿ ನೋಡ್ರಿ ಪದ್ಯ ಮಾಡುವಾಗ ಮಧ್ಯೆ ಮಧ್ಯ ನಾನ್ ನಿಮಗೆ ತೋರ್ಸಿದ್ರೆ ನೀವು ಕಲಿಕೆ ವಿಚಾರದಲ್ಲಿ ಮನಸ್ಸನ್ನ ಆ ಕಡೆ ಕೇಂದ್ರೀಕರಿಸ್ಕೊಂಡ್ಬಿಟ್ರಾಯ್ತು ಅಂತ ಮೊದಲು ಪದ್ಯವನ್ನೆಲ್ಲ ವಿಶ್ಲೇಷಣೆ ಮಾಡಿ ನಾನು ನಿಮ್ಗೆ ಅರ್ಥ ಮಾಡಿಸ್ದೆ ಈಗ ಚಿತ್ರಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡ್ರಿ ಇಲ್ಲಿ ಒಬ್ಬ ಮನುಷ್ಯ ಅವನ್ ಸುತ್ತ ಒಳ್ಳೆ ಗುಂಗ್ರಿ ಹುಳುಗಳು ಗುಂಗಾರಿ ಹುಳುಗಳು ಮುತ್ಕೊಂಡಂತ ರೀತಿಯಲ್ಲಿ ಆಲೋಚನೆಗಳು ಅವನ ತಲೆ ತುಂಬಾ ಕಾಡ್ತಾ ಇದಾವೆ ಆಗ ಅವನ್ ಏನಾಗ್ತಾನೆ ತಲ್ಲಣ್ಣಗೊಳ್ತಾನೆ ನಾನು ಪದ್ಯದ ಪ್ರಾರಂಭದಲ್ಲಿ ಏನ್ ತೋರ್ಸಿದ್ದೀನಿ ನೋಡ್ರಿ ತಲ್ಲಣಿಸಿದರು ಕಂಡ್ಯ ತಾಳು ಮನವೇ ಒಂದು ಮೆಡಿಟೇಶನ್ ನಾನ್ ಪದ್ಯ ಶುರು ಮಾಡುವಾಗ್ಲೂ ಕೂಡ ಓಂಕಾರ ಹೇಳ್ದೆ ಅಸತೋಮ ಹೇಳ್ದೆ ಯಾಕೆ ಅಂದ್ರೆ ಅಸತ್ಯದಿಂದ ಸತ್ಯದ ಎಡೆಗೆ ಮತ್ತೆ ಅಜ್ಞಾನದ ಕತ್ತಲಿನಿಂದ ಜ್ಞಾನದ ಎಡೆಗೆ ಮೃತ್ಯುವಿನಿಂದ ಅಮರತ್ವದ ಎಡೆಗೆ ನಮ್ಮನ್ನ ಕೊಂಡೊಯ್ಯ ಅಂತಹನು ಯಾರು ಆ ದೈವ ಶಕ್ತಿ ಹಾಗಾಗಿ ಆ ದೈವ ಶಕ್ತಿಯನ್ನ ನಾವು ಜ್ಞಾಪಿಸ್ಕೊಳ್ಬೇಕು ಅದಕ್ಕೋಸ್ಕರ ನನ್ನ ಸಿಲೆಬಸ್ಸು ನಿಮ್ಗೆ ಇಂಟ್ರೊಡ್ಯೂಸ್ ಆದ ತಕ್ಷಣ ಈ ಪದ್ಯವನ್ನೇ ಯಾಕೆ ತಗೊಂಡೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂತಹ ಆತಂಕಗಳೆಲ್ಲವೂ ಕೂಡ ಹೆಚ್ಚಾಗಿ ತಲ್ಲಣಗೊಂಡಿದ್ದೀರಾ ಹಾಗಾಗಿ ತಲ್ಲಣಗೊಂಡ್ಬೇಡ್ರಿ ತಾಳು ನಿಮ್ಮ ಮನಸ್ಸನ್ನ ತಾಳ್ಮೆಯಿಂದ ತಂದ್ಕೊಳ್ರಿ ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳೋದಕ್ಕೋಸ್ಕರ ನಾನು ಈ ಪದ್ಯವನ್ನೇ ಆಯ್ಕೆ ಮಾಡ್ಕೊಂಡೆ ಮಕ್ಳೆ ನೋಡಿ ಈಗ ಉದಾಹರಣೆಗಳನ್ನ ಹೇಳ್ತೀನಿ ನೋಡಿ ಈಗ ಈ ಗುಂಗಾರಿ ಹುಳಗಳು ಮುತ್ತಿಕೊಂಡಂತ ರೀತಿಯಲ್ಲಿ ಅವನಿಗೆ ಚಿಂತೆಗಳು ಮುತ್ಕೊಂಡ್ಬಿಟ್ಟಿದಾವೆ ಇಲ್ಲಿ ಮೊದಲನೇ ಹಂಚದಲ್ಲಿ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ನೋಡ್ರಿ ಬೆಟ್ಟದ ತುದಿಯಲ್ಲಿ ಈ ವೃಕ್ಷ ಹುಟ್ಟಿದೆ ಇದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡ್ರಿ ಅಲ್ಲಿ ಸಪೋರ್ಟೇ ಇಲ್ಲ ಆದ್ರೂ ಕೂಡ ಅದು ಮರವಾಗಿ ಬೆಳೆದಿದೆ ಅಂತ ಇದು ದೈವ ನಿಯಮ ದೈವ ರಕ್ಷಣೆ ಅಂತ ಹೇಳ್ತಾರೆ ನೋಡ್ರಿ ಇಲ್ಲಿ ಅಂಗೈಯಲ್ಲಿ ಒಂದು ವಿಶ್ವದ ಶಕ್ತಿ ಅಹ್ ಇದೆ ಅದು ದೈವ ಶಕ್ತಿ ನಮ್ಮನ್ನ ಪೊರಿತಾ ಇದೆ ಇನ್ನೊಂದ್ ಕಡೆ ತೋರ್ಸಿದ್ವಿ ನೋಡ್ರಿ ತಾಯಿ ಹ್ಮ್ ತನ್ನ ಮಗುವನ್ನ ಹೇಗೆ ಗಟ್ಟಿಯಾಗಿ ಹಿಡ್ಕೊಂಡು ಸಾಕ್ತಾಳೋ ಹಾಗೆ ಅಂತಹ ರೀತಿಯಲ್ಲಿ ದೈವವೂ ಕೂಡ ನಮ್ಮನ್ನ ಸಾಕುತ್ತೆ ಸಲಹುತ್ತೆ ಅನ್ನುವಂತಹ ಮಾತನ್ನ ಹೇಳ್ತೀವಿ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಮೊದಲನೇಷ್ಟ ಏನ್ ಬರುತ್ತೆ ನೋಡ್ರಿ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಇಲ್ಲಿ ಯಾರು ಕೂಡ ಕಟ್ಟೆಯನ್ನು ಕಟ್ಟಿ ನೀರನ್ನ ಹಾಕಿಲ್ಲ ಆದ್ರೂ ಕೂಡ ದೈವ ಸಹಾಯದಿಂದ ಈ ಒಂದು ವೃಕ್ಷ ಹೇಗ್ ಬೆಳಿತೋ ಅದೇ ರೀತಿಯಾಗಿ ನಮ್ಮ ಬಾಳ್ವೆ ಕೂಡ ಚೆನ್ನಾಗಿ ದೈವ ಸಹಕಾರ ಇದ್ದಾಗ ನಮ್ಮ ಪ್ರಯತ್ನ ಸರಿಯಾಗಿದ್ದಾಗ ಎಷ್ಟೇ ಕಡಿಮೆ ಅವಕಾಶ ಇದ್ರು ಕೂಡ ನಾವು ಚೆನ್ನಾಗಿ ಬೆಳೆದು ಓದಿ ಬುದ್ಧಿವಂತರಾಗಿ ಮುಂದೆ ನಾಲ್ಕಾರ್ ಜನಕ್ಕೆ ನಾವು ಆ ಆಗ್ಬೇಕು ಆಶ್ರಯವನ್ನ ಕೊಡುವಂತವ್ರಾಗಬೇಕು ಅಂತ ಹೇಳ್ತಾರೆ ನಮ್ ಕೈ ಯಾವಾಗ್ಲೂ ಕೂಡ ಭೂಮಿ ವಿನಃ ಆಕಾಶ ನೋಡ್ಬಾರ್ದು ಬೇರೆಯವ್ರ ಹತ್ರ ಬೇಡೋದ್ರ ಬದಲು ನೀಡುವಂತಹ ಮನಸ್ಸು ಶಕ್ತಿ ದೇವ್ರ ನಮ್ಗೆ ಕೊಡ್ತಾನೆ ಆಗ ನಾವು ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕು ಇಲ್ಲಿ ದೈವ್ರು ಮತ್ತೆ ಮುಂದೆ ಕಟ್ಟೆಯನ್ನು ಕಟ್ಟಿ ನೀರ್ ಯಾರು ಇರೋದಿಲ್ಲ ಆದ್ರೂ ಕೂಡ ಒಂದು ವೃಕ್ಷ ಹೇ ಯಾವ್ ತರ ಚೆನ್ನಾಗಿ ಬೆಳ್ದಿದ್ಯೋ ಹಾಗೆ ಹುಟ್ಟಿಸಿದ ಸ್ವಾಮಿ ಹೊಣೆಗಾರನಾಗಿ ಹುಟ್ಟಿಸಿರ್ತಕ್ಕಂತಹ ದೈವ ಶಕ್ತಿ ನಮ್ಗೆ ಹೊಣೆಗಾರ ಆಗಿ ಈ ತಾಯಿಯ ರೀತಿಯಲ್ಲಿ ನಮ್ಗೆ ಹೊರಿತಾ ಇದೆ ಗಟ್ಟಿಯಾಗಿ ನಾವ್ ಕೈ ಇಡ್ಕೊಳ್ಬೇಕಲ್ವ ತಾಯಿ ಕೈ ಬೆರಳು ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಂಡ್ರೆ ಒಳ್ಳೇದು ಏನಾದ್ರೂ ಲೂಸ್ ಆಗಿಟ್ಕೊಂಡು ನೀವು ಜಾತ್ರೆಯಲ್ಲಿ ಎಲ್ಲಾದ್ರೂ ಕಳೆದ್ರೆ ಅನಾಥ ಮಕ್ಕಳು ಪಾಲಾಗ್ಬಿಡ್ತೀರ ಹಾಗಾಗಿ ಹಂಗಾಗ್ಬಾರ್ದು ಅಂದ್ರೆ ದೇವರನ್ನು ನಂಬಿ ದೇವರ ಕೈಯನ್ನ ಇಟ್ಕೊಳ್ಳಿ ದೇವರು ನಿಮ್ಮ ಕೈಯನ್ನ ಇಟ್ಕೊಳ್ತಾನೆ ದೇವ್ರ ಕೈ ಬಿಟ್ಟ ಕೈ ಅಂತಾರಲ್ಲ ಬಿಡಲ್ಲ ದೇವ್ರ ಕೈ ಬಿಡಲ್ಲ ನೀವು ದೇವ್ರನ್ನ ನಂಬಿ ಶ್ರದ್ಧಾ ರೀತಿಯಲ್ಲಿ ಕರ್ತವ್ಯವನ್ನೇ ದೇವರಾಗಿಸ್ಕೊಳ್ಳಿ ನಿಮ್ಮನ್ನೇ ನೀವು ಪರಮಾತ್ಮನಿಗೆ ನೈವೇದ್ಯವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಮತ್ತೆ ಇನ್ನ ಎರಡನೇ ಸ್ಟಹಜಾದಲ್ಲಿ ನೋಡಿ ಇವೆಲ್ಲ ಕಾಡು ಪ್ರಾಣಿಗಳು ಪಕ್ಷಿಗಳು ಇದೆ ನೋಡಿ ಜೈವಿಕ ಸರಪಳಿ ಅಂತ ಹೇಳಿದ್ನಲ್ಲ ಇಲ್ಲಿ ಗೆರೆಗಳನ್ನ ಹಾಕಿದೆ ನೋಡಿ ಆ ಗೆರೆಗಳು ಆರೋಮಾರ್ಕ್ ಮಾರ್ಕ್ ನೋಡಿ ಒಂದೊಂದು ಪ್ರಾಣಿ ಪಕ್ಷಿಯನ್ನ ಕೀಟವನ್ನ ದೈವ ಯಾವ್ಯಾವ ರೀತಿಯಲ್ಲಿ ಆಹಾರವಾಗಿ ನಿಯಮ ಮಾಡಿದೆ ಅನ್ನೋದನ್ನ ನೋಡಿ ಮಕ್ಕಳಲ್ಲಿ ಅಲ್ವಾ ಒಂದು ಸಣ್ಣ ಇರುವೆ ಯಾವ್ಯಾವ ರೀತಿ ಇನ್ನೆಲ್ಲ ಜೀವಿಗಳಿಗೆ ಆಹಾರ ಆಗುತ್ತೆ ಮತ್ತೆ ಸಸ್ಯಗಳಿಂದ ಪ್ರಾಣಿಗಳು ಯಾವ ರೀತಿ ಜೀವಿಸ್ತವೆ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನ ಹೇಗೆ ಆಹಾರವಾಗಿ ತಿಂದು ಬದುಕುತ್ತೆ ಅನ್ನುವಂತಹದನ್ನು ಕೂಡ ಈ ಜೈವಿಕ ಸರಪಳಿಯಲ್ಲಿ ಆರು ಮಾರ್ಕುಗಳಾಕಿ ಹಾಕಿ ತೋರಿಸಿದ್ದಾರೆ ಕಾಡು ಕಾಡಿನಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರಾಣಿ ಪಕ್ಷಿಗಳ ಚಿತ್ರವನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮತ್ತೆ ಪಡೆದ ಜನನೆಯ ತೆರೆದಿ ಸ್ವಾಮಿ ಹೊಣೆಗೀಡಾಗಿರಲು ನೋಡ್ರಿ ಇಲ್ಲಿ ಅಮ್ಮ ತನ್ನ ಮಗುಗೆ ಎಷ್ಟ್ ಚೆನ್ನಾಗಿ ಸರಿ ತಿನ್ನಿಸ್ತಾ ಇದ್ದಾರೆ ಹೊತ್ತೊತ್ತಿಗೆ ಏನ್ ಬೇಕಾ ಅದನ್ನ ತಾಯಿ ಚೆನ್ನಾಗಿ ನೋಡಿ ಕೊಡ್ತಾಳೆ ಅದೇ ರೀತಿಯಾಗಿ ದೇವರು ನಮ್ಮನ್ನ ಕಾಪಾಡ್ತಾನೆ ಅನ್ನುವಂಥದ್ದು ಎರಡನೇ ಎರಡನೇ ಸ್ಟ್ಯಾಂಡ್ಸ್ ಅದು ಇನ್ನು ನವಿಲು ನಾನು ಪ್ರಾರಂಭದಲ್ಲಿ ಮುಖಪುಟದಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೂಡ ನವಿಲಿನ ಚಿತ್ರವನ್ನು ತೋರಿಸಿ ಹೇಳಿದ್ದೆ ನೋಡ್ರಿ ಎಷ್ಟೊಂದು ಕಣ್ಣುಗಳಿದಾವೆ ನೋಡ್ರಿ ನವಿಲಿನ ಕಣ್ಣು ನವಿಲು ಗರಿ ನೋಡಿದೀರಲ್ವಾ ಆ ನವಿಲಿಗೆ ಚಿತ್ರವನ್ನ ಇಷ್ಟು ಚೆನ್ನಾಗಿ ಯಾರು ಡಿಸೈನ್ ಮಾಡಿದ್ದಾರೆ ರೀ ಯಾರ ಡ್ರಾಯಿಂಗ್ ಟೀಚರ್ ಬಂದು ಅದಕ್ಕೆ ಡಿಸೈನ್ ಮಾಡಿದ್ದಾರೆ ಇಲ್ಲ ದೈವದ ನಿಯಮ ಅದನ್ನ ನೋಡಿ ನಾವು ಚಿತ್ರಕಾರರು ಚಿತ್ರ ಬರಿಬೋದೇ ವಿನಃ ದೈವ ಸೃಷ್ಟಿಯ ಮುಂದೆ ಎಲ್ಲವೂ ಕೂಡ ತಲೆ ಬಾಗ್ಲೇಬೇಕು ಹಾಗಾಗಿ ಅಲ್ಲಿ ನವಿಲಿಗೆ ಚಿತ್ರವನ್ನ ಬರೆದವರು ಯಾರು ಸವಿಮಾತಿ ನರಗಿಳಿ ಅರಗಿಳಿ ನೋಡ್ರಿ ಇಲ್ಲಿ ಅರಗಿಳಿ ಹಸಿರು ಬಣ್ಣವನ್ನ ಹೊಂದಿದೆ ಮತ್ತೆ ಅದ್ರ ಕೊಕ್ಕು ಕೆಂಪಾಗಿದೆ ಮತ್ತೆ ಇಲ್ಲೊಂದು ಲತೆ ಇದೆ ನೋಡಿ ಲತೆ ಅಂದ್ರೆ ಬಳ್ಳಿ ಆ ಬಳ್ಳಿ ಒಳಗಡೆ ಕೆಂಪಾದಂತಹ ಅವಳದ ರೀತಿಯ ಹಣ್ಣುಗಳಿದಾವೆ ಅದನ್ನ ಯಾರು ಸೃಷ್ಟಿ ಮಾಡಿದ್ದು ದೈವ ನಿಯಮ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನವೀನಿಗೆ ಚಿತ್ರ ಬರೆದವರು ಯಾರೋ ಪವಳದ ಲತೆಗೆ ಕೆಂಪಿಟ್ಟವರು ಯಾರು ಸವಿಮಾತಿ ನರಗಿಳಿಗೆ ಹಸಿರು ಬರೆದವರು ಯಾರೋ ಅವನೇ ಸಲಹನ್ನು ಇದಕ್ಕೆ ಸಂಶಯವಿಲ್ಲ ದೈವ ಕಣ್ರಿ ಸೃಷ್ಟಿ ಮಾಡಿದ್ದಾನೆ ಅವನ್ ಕಾಪಾಡ್ತಾನೆ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಕೊನೆಯ ಚರಣದಲ್ಲಿ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಕಪ್ಪೆ ನೋಡ್ರಿ ಇಲ್ಲೇನೋ ಒಂದು ಕೀಟವನ್ನ ತಿಂತಾ ಇದೆ ಹಿಡ್ಕೊಂಡು ಕಲ್ಲಿನ ಸೊಂದೆಗಾಸಿ ಬಂದು ಆ ಚಿತ್ರವನ್ನ ತೆಗೆದು ನಿಮಗ್ ತೋರಿಸ್ತಾ ಇದ್ದೀನಿ ಕಲ್ಲಿನಲ್ಲಿ ಹುಟ್ಟಿ ಅಲ್ಲೇ ಹುಟ್ಟುತ್ತೆ ಅದು ಅಲ್ಲೇ ಬೆಳ್ಕೊಳ್ಳುತ್ತೆ ಅಲ್ಲೇ ಆಹಾರವನ್ನ ಹುಡುಕೊಳ್ಳುತ್ತೆ ಎಂತ ವಿಪರ್ಯಾಸ ನೋಡ್ರಿ ಸೃಷ್ಟಿ ಕಲ್ಲಿನಲ್ಲಿ ಹುಟ್ಟಿ ಕೂಗುವಂತಹ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರವನ್ನ ತಂದೀವರು ಯಾರ ಬಲ್ಲಿದನು ಕಾಗಿನೆಲೆ ಆದಿ ನೋಡ್ರಿ ಕಾಗಿನೆಲೆ ಆದಿಕೇಶವರಾಯ ಪರಮಾತ್ಮ ಎಲ್ಲರಿಗೂ ಎಲ್ಲ ಒಂದ್ ಕಡೆ ಒಂದು ಧರ್ಮದ ಆಶ್ರಯವನ್ನು ಕೊಟ್ಟು ಎಲ್ಲರಿಗೂ ಒಂದು ಅನ್ನದ ಆಸರೆ ಅಕ್ಷರದ ಆಸರೆ ಸೂರ್ಯನ ಆಸರೆ ಎಲ್ಲವನ್ನ ದೈವ ಕೊಡ್ತಾ ಬರ್ತಾ ಇದ್ದಾನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ ಅವನಿಗ್ ಗೊತ್ತು ಏನೋ ಅಂತ ಹೇಳಿದ್ರೆ ಅವನ್ ಚೆನ್ನಾಗ್ ತಿಳ್ಕೊಂಡಿದ್ದಾನೆ ಪರಮಾತ್ಮ ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ ಅವರಾಯ ಎಲ್ಲರನ್ನು ಸಲಹುವನು ಎಲ್ಲರನ್ನ ಕಾಪಾಡ್ತಾನೆ ಇದಕ್ಕೆ ಅನುಮಾನವೇ ಬೇಡ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಪದ್ಯ ಎರಡು ಅವಧಿಯಲ್ಲಿ ನಾನು ನಿಮ್ಗೆ ಈ ಪದ್ಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಸಿದ್ದೀನಿ ಅಂತ ಅನ್ಕೊಳ್ತೀನಿ ಮಕ್ಳೆ ಮುಂದಿನ ಅವಧಿಯಲ್ಲಿ ಇದರ ಪ್ರಶ್ನೋತ್ತರ ಭಾಗವನ್ನ ನೋಡೋಣ ಧನ್ಯವಾದಗಳು ವಿದ್ಯಾರ್ಥಿಗಳೇ ಚೆನ್ನಾಗಿ ಹಾಡಿ ಇದು ಕೀರ್ತನೆ ನಾನ್ ಯಾಕೆ ಹಾಡ್ದೆ ಅಂದ್ರೆ ನಿಮ್ಗೆ ಎಷ್ಟೋ ಜನಕ್ಕೆ ಖುಷಿಯಾಗಿರುತ್ತೆ ಮತ್ತೆ ಪ್ರಶ್ನೆನೂ ಕೂಡ ಬಂದಿರುತ್ತೆ ಈ ಮೀಸೋ ಹಾಡ್ತಾರೆ ಅಂತ ಹೇಳ್ತೀರಾ ಯಾಕೆ ಅಂದ್ರೆ ಅದು ಕೀರ್ತನೆ ಕೀರ್ತನೆಯನ್ನ ಹಾಡ್ದಾಗಲೇ ಅದ್ರ ಕಂಪು ಹಿಂಪು ಹಾಡುಗಬ್ಬವಾಗಿರ್ತಕ್ಕಂತಹ ಒಂದು ಸಾಹಿತ್ಯವನ್ನ ಎಷ್ಟು ಸುಶಾಯವಾಗಿ ನಿಮಗೆ ಗೊತ್ತಿರುವಂತಹ ರೀತಿಯಲ್ಲಿ ಮಕ್ಕಳಿಗೆ ಸಾಧ್ಯನೋ ಅಂತ ರೀತಿಯಲ್ಲಿ ತಿಳ್ಸಕ್ಕೆ ಪ್ರಯತ್ನ ಪಟ್ಟಿದೀನಿ ಮಕ್ಳೆ ಓದು ಗೊಬ್ಬವಾಗಿರ್ತಕ್ಕಂತಹದ್ದನ್ನ ಈ ಸಂಸ್ಕೃತ ಭೂ ಇಷ್ಟವಾಗಿರ್ತಕ್ಕಂತಹ ಹಿಂದಿನ ಸಾಹಿತ್ಯವನ್ನ ಇಲ್ಲಿ ಹಾಡುವುದಕ್ಕೆ ಕೀರ್ತನ ಸಾಹಿತ್ಯ ನೊಡಗನ್ನಡ ಸಾಹಿತ್ಯದ ಒಂದು ವಿಶಿಷ್ಟವಾದ ಪ್ರಕಾರ ಇಲ್ಲಿ ಈ ಒಂದು ಕೀರ್ತನೆಯನ್ನ ಕೇವಲ ಕರ್ಣಾನಂದ ಮಾತ್ರ ಅಲ್ಲ ಹೃದಯಕ್ಕೂ ಆನಂದ ಆಗುತ್ತೆ ನಮ್ಮ ಬಾಳಿನ ಕತ್ತಲಿಗೆ ಕೈದೇವಿಗೆ ಅಂತೆ ಬೆಳಕು ಕೂಡ ಆಗುತ್ತೆ ಹಾಗಾಗಿ ಹಿರಿದರಲ್ಲಿ ಪೆರಿದರ್ಥವನ್ನ ಒಳಗೊಂಡಿರ್ತಕ್ಕಂತಹ ಈ ಕೀರ್ತನೆಗಳನ್ನ ನೀವು ಚೆನ್ನಾಗಿ ಓದಿ ಇದೊಂದೇ ಕೀರ್ತನೆ ಅಲ್ಲ ಎಲ್ಲೇ ಸಿಕ್ಕಿರ್ಲಿ ಕನಕ ದಾಸರದಿರ್ಬೋದು ಉಪರಂದರ ದಾಸರದ್ದು ಇರ್ಬೋದು ಇತರೆ ಬೇರೆ ಬೇರೆ ದಾಸರ ಸಾಹಿತ್ಯಗಳಿರ್ಬೋದು ಎಲ್ಲವನ್ನ ಚೆನ್ನಾಗಿ ಓದಿ ಮಕ್ಳೆ ಓದೋ ಒಂದು ಪ್ರೀತಿ ನಿಮ್ಗಿರ್ಬೇಕು ಯಾಕಂದ್ರೆ ಕೇಳ ಮಾರ್ಕ್ಸ್ಗೋಸ್ಕರ ಓದ್ಬೇಡಿ ನೀವು ಬದುಕಿಗೋಸ್ಕರ ನಿಮ್ ಖುಷಿಗೋಸ್ಕರ ಓದಿ ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಳೆ ಧನ್ಯವಾದಗಳು